ಎಲ್ಲ ಕನ್ನಡ ರಂಗಭೂಮಿಯ ಕಲಾಸಕ್ತರಿಗೆ ಸಮಸ್ತ ಕನ್ನಡ ಕಲಾಭಿಮಾನಿಗಳಿಗೆ ಈ ಲಕ್ಷ್ಮಣದಾಸರ ವಿನೀತ ನಮಸ್ಕಾರಗಳು. ಇಂದು ಪ್ರಜಾವಾಣಿ ಸುಪ್ರಸಿದ್ಧ ಪತ್ರಿಕೆ ಕನ್ನಡ ನಾಡಿನ ಸಮಷ್ಟಿ ಪ್ರಜ್ಞೆಯ ಪ್ರತೀಕ ಪ್ರಜಾವಾಣಿ ಆಯೋಜನೆ ಮಾಡಿರುವ ಈ ಫೇಸ್ಬುಕ್ ರಂಗಸಂಗೀತದ ಕಾರ್ಯಕ್ರಮ ಇವತ್ತು ಪ್ರಸಾರ. ವೃತ್ತಿ ಕಂಪನಿಯ ನಾಟಕಗಳ ಮಹೋನ್ನತ ಗೀತೆಗಳು, ವೃತ್ತಿ ಕಂಪನಿಯ ನಾಟಕಗಳ ಮಹೋನ್ನತ ಗೀತೆಗಳ ಗಾಯನ ಸಂಭ್ರಮ ಇದು. ಈ ಸಂಭ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ವಿನೀತಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈಗ ನಾನು ನಾಂದಿ ಗೀತೆಯೊಂದಿಗೆ ಈ ರಂಗಗೀತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಜಯ ಭಾರತಿ ಭಗವತಿ ತಾಯೇ, ಜಯ ಭಗವತಿ ತಾಯೇ, ಶುಭ ಸಲ್ಮಾಯೇ, ಜಯ ಭಾರತಿ ಭಗವತಿ ತಾಯೇ, ಶಂಕರ ಛಾಯೇ, ಶುಭ ಸಲ್ಮಾಯೇ, ಜಯ ಭಾರತಿ ಭಗವತಿ. ಸುರನರ ಸೇವಿತೆ ಸರ್ವೇಶ್ವರಿ, ಮುನಿಜನ ವಂದಿತೆ ಪರಮೇಶ್ವರಿ. ಕ್ಷಣ ಎಂದು ಬಿರುದಾಂಕಿತರಾಗಿದ್ದ ಆರ್ ಗುರುರಾಜು ನಾಯ್ಡುರವರು ಅವರ ನಾಟಕ ಕಂಪನಿಗೋಸ್ಕರವಾಗಿ ಮಾಡಿದಂತಹ ಈ ಪ್ರಾರ್ಥನಾ ಗೀತೆ ಈಗ ಮುಂದಕ್ಕೆ ಹೋಗ್ತೇನೆ. ಗುಬ್ಬಿ ಕಂಪನಿ ನಾಟಕ ಸುಭದ್ರಾ ಪರಿಣಯ, ಇದಕ್ಕೆ ಸಂಗೀತ ಸುಭದ್ರ ಅಂತ ಹೆಸರು. ಸಂಗೀತ ಅನ್ನೋ ಶಬ್ದ ಬೇರೆ ಯಾವ ನಾಟಕಗಳಿಗೂ ಇಲ್ಲ. ಸಂಗೀತ ರಾಮಾಯಣ ಅಂತ ಇಲ್ಲ, ಸಂಗೀತ ಸದಾರಮೆ ಅಂತ ಇಲ್ಲ, ಸಂಗೀತ ರಾಮಾಂಜನ ಯುದ್ಧ ಅಂತ ಇಲ್ಲ, ಸಂಗೀತ ಮಹಾಕವಿ ಕಾಳಿದಾಸ ಅಂತ ಇಲ್ಲ, ಯಾವುದಕ್ಕೂ ಸಂಗೀತ ಅಂತ ಇಲ್ಲ. ಸಂಗೀತ ಸುಭದ್ರಾ ಪರಿಣಯ ಅಂತ ಇರೋದು ಸುಭದ್ರಾ ಪರಿಣಯ ನಾಟಕಕ್ಕೆ ಮಾತ್ರ. ಇದು ಗುಬ್ಬಿ ಕಂಪನಿಯ ಸಮರ್ಪಣೆ. ಅಭಿನವ ಶಿಖಾಮಣಿ ಎಂ ಸುಬ್ರಾಯರು, ಜಿ ನಾಗೇಶ್ವರಾಯರು, ನಾದವರ್ಷಿ ಹೊನ್ನಪ್ಪ ಭಾಗವತರು, ರಂಗನಾಯಕಮ್ಮ, ಮಂಜುಳಾದೇವಿ, ಮಳವಳ್ಳಿ ಸುಂದರಮ್ಮನವರು, ತ್ರಿಭಾಷಾ ತಾರೆ ಜಯಮ್ಮನವರು ಇವರೆಲ್ಲ ಪಾತ್ರ ಮಾಡ್ತಾ ಇದ್ದಂತಹ ಈ ಮಹೋನ್ನತ ಪೌರಾಣಿಕ ನಾಟಕದಲ್ಲಿ ನಾರದ ಪ್ರವೇಶ ಮಾಡ್ತಾನೆ. ಎಲವೆಲವೋ ಅಮಂಗಳ ಪಾಠಕ ಹರಿಮರ್ತನ ಕೃಷಿಂಹನಾದ ಈ ನರಂದಿರುವಲ್ಲಿ ಆ ಹರಿಯ ಸೋದರಿಯನ್ನು ಅನ್ನಿರ್ವರಿಸಲು ಸಾಧ್ಯವೇ ಮೂಢ ಅಂತಾನೆ ನಾರದ ಮಹರ್ಷಿ ಹೇಳ್ಕೊಂಡ್ಬಿಡ್ತಾರೆ. ಸಂತೋಷೋ ಸಂತೋಷ ಅರ್ಜುನನಿಗೆ ಪಾರ್ಥನಿಗೆ ಸ್ವರೂಪೇ ಬೌದೀಂದ್ರ ನಿಮ್ಮ ಚರಣ ಕಮಲ
ಸಂಪೂರ್ಣ ರಾಮಾಯಣ ನಾಟಕ ನನ್ನ ಗುರುಗಳಾದ ಗುರುರಾಜ ನಾಯ್ಡರವರು ಸಂಗೀತ ವಿದ್ವಾಂಸ ಶ್ರೀಕಂಠಮೂರ್ತಿಗಳು ಅಭಿನವ ಶಿಖಾಮಣಿ ಎಂ ಸುಬ್ಬರಾಯರು ಅಚ್ಯುತರಾಯರು ನಾಗೇಶರಾಯರು ಇವರೆಲ್ಲ ರಾಮನ ಪಾತ್ರ ಮಾಡ್ತಾ ಇದ್ರು ಗಾನ ಕೋಕಿಲೆ ಬಿ ಎಸ್ ಮಂಜುಳಮ್ಮ ತ್ರಿಭಾಷಾ ತಾರೆ ಬಿ ಜಿ ಅವನವರು ಮಾಲತಮ್ಮನವರು ಎಲ್ಲರೂ ಈಗಿನ ಕಾಲದ ನಮ್ಮ ಮನೆ ಮನೆ ಇದ್ದಂತಹ ಶ್ರೀಮತಿ ಸರ್ವಮಂಗಳಾರವರು ಕೂಡ ಎಲ್ಲರೂ ಕೂಡ ಸೀತಾ ಪಾತ್ರದಲ್ಲಿ ರಾಮನ ಪಾತ್ರದಲ್ಲಿ ಈ ಮಹನೀಯರೆಲ್ಲ ಪಾತ್ರ ಮಾಡಿದ್ದಾರೆ. ಅಂತ ಒಂದು ವನವರ್ಣನೆಯ ಹಾಡು ನೋಡಿ ಆಗಿನ ಕಾಲದಲ್ಲಿ ಸಾಮ್ರಾಜ್ಯ ನಾಟಕ ಮಂಡಳಿ ಬೆಂಗಳೂರು ಅಭಿನಯ ಚಕ್ರವರ್ತಿ ಎಂ ಇ ಸುಬ್ಬಯ್ಯನಾಯ್ಡುರವರ ಮಹೋನ್ನತ ನಾಟಕ ಬೇಡರ ಕಣ್ಣಪ್ಪ ಅದರಲ್ಲಿ ಪಾತ್ರ ಮಾಡ್ತಿದ್ದವರು ಈ ನಾಡಿನ ಪ್ರಜ್ವಲ ಶಕ್ತಿ ತಪೋಶಕ್ತಿ ಕಲಾಶಕ್ತಿ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರ ಪಾದಕ್ಕೊಂದು ನಮಸ್ಕಾರ ಹಾಕಿ ಕಣ್ಣಪ್ಪ ಆಹಾರ ಸಿಕ್ಕದೆ ಅಲ್ಲಲ್ಲಿ ಹುಡುಕ್ತಾ ಶಿವನನ್ನು ಬೈತಾ ಹಾಡ್ತಾ ಬರ್ತಕ್ಕಂಥ ಈ ದಿವ್ಯ ಗೀತೆ
ಜಿ ವಿ ಅಯ್ಯರವರನ್ನ ಕಲಾ ತಪಸ್ವಿ ಬಾಲಣ್ಣವ್ರನ್ನ ಜ್ಞಾಪಿಸ್ಕೊಳ್ತಾ ಅವ್ರು ಕಟ್ಟಿದಂಥ ಈ ನಾಟಕ ನೋಡಿ, ಈ ಹಾಡು ಕೇಳಿ ಸಂತೋಷ ಏನಾದಂತ. ಕಲಿಗಾಲದಲ್ಲಿ ನಿನ್ನ ಕೇಳುವವರಿಲ್ಲೆಲ್ಲೂ, ಕಲಿಗಾಲದಲ್ಲಿ ನಿನ್ನ ಕೇಳುವವರಿಲ್ಲೆಲ್ಲೂ, ಕಲ್ಲಾಗಿ ಕಾಡಿನಲ್ಲಿ ಕುಳಿತೆಯೇ ಕೋ ಶಿವನೇ, ಗೋಡೆ ಶಂಕರ ನೀನು ಬಹುತರಿಗೆ ವರಗಳನ್ನು ನೀಡಿ ಹಾಳಾದೆ ಏನೋ, ಮಗನಾದ ಗಣಪನಿಗೆ ಮದುವೆಯನ್ನು ಮಾಡೆಂದ ಮಡದಿಯ ಹಠಕ್ಕೆ ಮುನಿದು ಮನೆ ಬಿಟ್ಟೆಯೇನೋ. ಶೀತ ಕಿರಣನ ನೋವ ತಾಳಲಾರದೆ ನೀನು, ಶೀತ ಕಿರಣನ ನೋವ ತಾಳಲಾರದೆ ನೀನು ಭೂತಳದಿ ಬೆಂಕಿಯನ್ನು ಕಾಸುದಿಯೇನೋ. ಒಡೆಯನೇ ನಿನಗೆ ಉಡಲು ಉಡುಪಿಲ್ಲವೇನೋ, ಒಡಲಿಗೆ ಎಡೆಯಿಲ್ಲದೆ ಪಡುವಾದೆಯೇನೋ. ಮೂಢಮಗ ನಾನು ಬೇಡುವೆನು ಅಯ್ಯ ಬೇಡ, ಈ ಕಣ್ಣನ ಕೈಯೇ ಬಿಡಬೇಡ. ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಮಂಡಳಿ ತುಂಬಿ ತುಳುಕ್ತಾ ಇರ್ತಿತ್ತು ಆಗಿನ ಕಾಲ. ಏನ್ ಜನ 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 ಜನ, ಓಹೋ ಅದ್ಭುತ ಅದ್ಭುತ. ಈಗ ಮುಂದಕ್ಕೆ ಹೋಗ್ತೇನೆ, ಇನ್ನೊಂದು ಗೀತೆ. ಈಗ ಒಂದು ಸ್ವಲ್ಪ ಸಾಮಾಜಿಕ ನಾಟಕಕ್ಕೆ ಬಂದ್ಬಿಡ್ತೀವಿ. ನಾಟಕ ಸಂಸಾರ ಲೋಕ, ರಚನೆ ಚಲನ್ ಸಿಂಹ,
ಮಾತ್ರ ಮಾಡ್ತಿದ್ದವರು ಬಿ ಆರ್ ಪಂತುಲವರು, ಎಂ ಯು ರಾಜಮ್ಮನವರು, ಡಾಕ್ಟರ್ ರಾಜಕುಮಾರಣ್ಣವರು, ಶ್ರೀಕಂಠಮೂರ್ತಿಗಳು, ನಮ್ಮ ಗುರುಗಳಾದ ಗುರುರಾಜನಾಯ್ಡುರವರು, ಒಬ್ಬೊಬ್ಬರಲ್ಲ, ಮಹೋನ್ನತವಾದ ನಾಟಕ. ಸಿದ್ದು ಅಂತ ಅದರಲ್ಲಿ ಒಬ್ಬ ನಾಲ್ಕನೇ ಹಂತದ ಒಬ್ಬ ನೌಕರ, ಅಲ್ಲೊಬ್ಬ ಜೋಯಿಸ ಇರ್ತಾನೆ, ಅವನು ಪುರೋಹಿತ, ಮೇಲೆಲ್ಲ ದೇವ್ರನಾಮ, ಒಳಗಡೆ ಎಲ್ಲ ಸ್ವಲ್ಪ ಕಷ್ಟ ಅವನ ವ್ಯವಹಾರ ಹಂಗಿರ್ತದೆ. ಅವನು ಅವನನ್ನು ವಿಡಂಬನೆ ಮಾಡಿ ಹಾಡುವಂತ ಸುಳ್ಳು ಪಳ್ಳು ಎಲ್ಲ ಸೇರ್ಸ್ಕೊಂಡು ಪುರಾಣ ಹೇಳ್ಕೊಂಡು, ಸುಳ್ಳು ಪಳ್ಳು ಎಲ್ಲ ಸೇರ್ಸ್ಕೊಂಡು ಪುರಾಣ ಹೇಳ್ಕೊಂಡು, ಪೂಜೆ ಗೀಜೆ ಮಾಡ್ತೀನಂತ ಜಂಬ ಕೊಚ್ಕೊಂಡು, ಪೂಜೆ ಗೀಜೆ ಮಾಡ್ತೀನಂತ ಜಂಬ ಕೊಚ್ಕೊಂಡು, ಕಂಚಿನ ಚಾಲು ಕಂಚಿನ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡು, ಕಂಚಿನ ಚಾಲು ಕಂಚಿನ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡು, ಬಾಯಲ್ ಮಂತ್ರ ಮಂತ್ರ ಹುಡುಗಿ ನೋಡ್ಕೊಂಡು, ಬಾಯಲ್ ಮಂತ್ರ ಮಂತ್ರ ಹುಡುಗಿ ನೋಡ್ಕೊಂಡು ಮಾಡ್ತಾನೆ ಮೋಸ. ಅದಕ್ಕೆ ಭಾಗದ ಗಾಯನ ಸಂಭ್ರಮ ಅಂತ ಕೊಟ್ಟಿದ್ದಾರೆ ಟೈಟ್ಲ್. ಇದಕ್ಕೆ ಪ್ರಜಾವಾಣಿ ಧನ್ಯವಾದ. ಎಷ್ಟು ಪ್ರಜಾವಾಣಿಯನ್ನು ನಾವು ಸ್ಮರಿಸಿದ್ರು ತೀರದು, ನಮ್ಮಂತಹ ಹಿರಿಕಿರಿ ಕರೆಸಿ ಕರಕರದು ಕರಕರದು ಕಾರ್ಯಕ್ರಮ ಕೊಡ್ತಾ ಇದ್ದಾರಲ್ಲ. ಕೊರೋನಾದಲ್ಲಿ ಈ ಮಹಾಮಾರಿ ನಮ್ಮ ನಾಡನ್ನ, ನಮ್ಮ ದೇಶವನ್ನ, ನಮ್ಮ ಪ್ರಪಂಚವನ್ನ ದುಃಖಕ್ಕೀಡು ಮಾಡಿರುವ ಈ ದುರಂತ ಸನ್ನಿವೇಶದಲ್ಲಿ ಇಂಥ ಕಷ್ಟಕಾಲ ಕಾರ್ಯಕ್ರಮ ಮಾಡಿಸ್ತಾ ಇದೆಯಲ್ಲ, ಇದು ಎಷ್ಟು ಜನ. ಅದಕ್ಕಾಗಿ ಆ ಪ್ರಜಾ ಸಂತಾನದ ಧನ್ಯವಾದಗಳನ್ನು ದಾನಶೂರ್ಕರ್ಣ ನಾಟಕದಲ್ಲಿ ಕರ್ಣನ ಪಾತ್ರ ಮಾಡ್ತಾರೆ ಅಂದ್ರೆ ನಾನು ಅವರಿಗೆ ಅವರ ಮನೆಗಾಲದಲ್ಲಿ ನಾನು ನೋಡಿದೆ, ಅವ್ರನ್ನ ನೋಡಿದೆ ನಾನು, ಅವ್ರನ್ನ ಸಾಕು ಪಾದಕ್ಕೆ ನಮಸ್ಕಾರ ಮಾಡಿದ್ದೀನಿ. ಆ ಅರ್ಜುನ ನಮ್ಮ ಅಭಿನವ ಶಿಖಾಮಣಿ ಎಂ ಸುಬ್ರಾಯರು ಅವರು ಅರ್ಜುನ ಆಗ ಏನು ಆ ದ್ರೌಪದಿನ ಸಂತೈಸೋ ಹಾಡು. ಮರುಗುವೆಯೇ ಕೆಲೆಯೇ ಮಾದಿನಿ ಮಣಿಯೇ ನೀ ನಮ್ಮ ತಲೆಮಾರಿನವರು ನಮ್ಮ ನಾನು ಸೇರಿದಂತೆ ಎಚ್ ಕೆ ಯೋಗ ನರಸಿಂಹಮೂರ್ತಿಯವರ ಜ್ಞಾಪಿಸ್ಕೊಳ್ಳದೆ ಹೋದರೆ ಅದು ನಾವು ಆ ರಂಗಗೀತೆಗಳಿಗೆ ರಂಗ ಸಂಗೀತಕ್ಕೆ ಮಾಡೋ ದ್ರೋಹ ಅಂತ ನಾನು ತಿಳ್ಕೊತೀನಿ. ಇಲ್ಲಿ ಎರಡು ಮಾತೇ ಇಲ್ಲ. ಅವರು ರಂಗ ಸಂಗೀತಜ್ಞರು, ಇಂಗಿತಜ್ಞರು, ನಾಟಕ ಅಕಾಡೆಮಿ ಅಧ್ಯಕ್ಷರು. ಅವ್ರ ಕಾಲದಲ್ಲಿ ಅವ್ರನ್ನ ಕರೆಸಿ ರಂಗ ಸಂಗೀತ ಹಾಡಿಸಿದ್ದಾರೆ, ನನಗೆ ಗೊತ್ತು, ನಾನು ಹಾಡಿದ್ದೆ ಜೊತೆ. ಅವರು ಬರೆದಂಥ ನಾಟಕ ರಾಜಾವಿಕ್ರಮ
ರಾಜಾ ವಿಕ್ರಮದಲ್ಲಿ ಒಂದು ಮಾಯಾ ವಿಲಾಸವಿದೆಯೇನು ಹರಿಗೆ ಅಂತ ಶ್ರೀಕಂಠ ಮೂರ್ತಿಗಳು ಶನಿದೇವರನ್ನು ಕುರಿತು ಆಡ್ಕೊಂಡು ಬರ್ತಾರೆ. ಶ್ರೀಕಂಠ ಮೂರ್ತಿಗಳು ಅಂದರೆ ಅದು ನಾದ ಮಹರ್ಷಿಯವರು. ಏನು ಅಕ್ಕ ಚೆಪ್ಪಂಚೆ ಆ ಜುಬ್ಬ, ಹಿಂದಕ್ಕೆ ಬಿಟ್ಟರು ಕೂದಲು, ಹೆಗಲ ಮೇಲೊಂದು ಜರ್ತಾರಿ ಶೈಲಿ ಹಾಕ್ಕೊಂಡು ಬಂದುಬಿಟ್ರೆ ದೇವರು ಬಂದಂಗೆ ಆಗೋದ್ರಿ. ಹಾಂ, ಅವರು ಮಾಡ್ತಾ ಇದ್ದ ಪಾತ್ರ ರಾಜಾ ವಿಕ್ರಮ. ಮಾಯಾ ವಿಲಾಸವಿದೇನೋ, ಮಾಯಾ ವಿಲಾಸವಿದೇನೋ, ಮಾಯಾ ವಿಲಾಸವಿದೇನೋ, ಶನಿದೇವ ಮಾಯಾ ವಿಲಾಸವಿದೇನೋ, ಎನ್ನೊಡೆಯ ಮಾಯಾ ಕೆಮಿಡಿಯನ್ ಹಾಸ್ಯ ಚಕ್ರವರ್ತಿ, ನನ್ನ ಜಿಲ್ಲೆಯ ಮಹಾಚೇತನ, ಕೆ ಹಿರಣ್ಣಯ್ಯ, ದೇವದಾಸಿ ನಾಟಕ. ಏನು ದೇವದಾಸಿ ನಾಟಕ ಅಂದರೆ, 10 ಗಂಟೆಗೆ ಟಿಕೆಟ್ ಸಿಗ್ತಿರಲಿಲ್ಲ ನಾಟಕಕ್ಕೆ. ಕೆ ಹಿರಣ್ಣಯ್ಯನವರೇ ನಾಜೋಕೇನ್ ಪಾತ್ರ. ಆನಂತರ ನಾಟಕ ರತ್ನ, ಅಯ್ಯೋ ಅವ್ರನ್ನ ಯಾವ ರೀತಿ ಚಕ್ರವರ್ತಿಯವರು, ಹಾಸ್ಯ ಚಕ್ರವರ್ತಿಯವರು, ಹಾಸ್ಯ ಚಕ್ರವರ್ತಿ ಮಾಸ್ಟರ್ ಹಿರಣ್ಣಯ್ಯ, ಅವರು ಕೂಡ ಆ ಪಾತ್ರ. ಮುಸುರಿ ಕೃಷ್ಣಮೂರ್ತಿಯವರು ಆ ಪಾತ್ರ, ಗವಾಯಿ ರಂಗಸ್ವಾಮಿಯವರ ಪಾತ್ರ, ಓಬಳೇಶ ಪಾತ್ರ, ಎಷ್ಟು ಜನ ಜ್ಞಾಪಿಸ್ಕೊಳ್ಳಿ ನಾನು. ಸಂಪಿಗೆ ಶಂಕರ್ ಅಂತ ಇದ್ರು ಅವರು ಆ ಪಾತ್ರ. ಎಲ್ಲ ವೃತ್ತಿ ರಂಗಭೂಮಿಯವರು, ಎಲ್ಲ ವೃತ್ತಿ ರಂಗಭೂಮಿ ಕಂಪನಿಯ ಮಹೋನ್ನತ ಗೀತೆಗಳು ಅಂತ ಇವತ್ತು. ಹಾಂ, ಆದ್ದರಿಂದ ಎಲ್ಲ ಮಹಾನ್ ನಟರುಗಳನ್ನು ಜ್ಞಾಪಿಸ್ಕೊಳ್ತಾ ಮುಸುರಿ ಅಣ್ಣವ್ರನ್ನ ನಾನು ಜ್ಞಾಪಿಸ್ಕೊತೀನಿ. ಯಾಕೆಂದರೆ ನನಗೆ ಅವರು ತುಂಬ ಸಹಾಯ ಮಾಡಿದ್ದಾರೆ. ಇಷ್ಟೊತ್ತಲ್ಲಿ ಜ್ಞಾಪಿಸ್ಕೊತೀನಿ. ಹಾಸ್ಯ ಚಕ್ರವರ್ತಿ ಸ್ಪೀಟ್ನಲ್ಲಿ ಜೋಕರ್ ಇದ್ದಂಗೆ ಯಾವ ಪಾತ್ರ ಕೊಡಿ ಫಟ್ ಅಂತ ಬಂದ್ಬಿಡೋದು ಮುಸುರಿ ಕೃಷ್ಣಮೂರ್ತಿಯವರು. ಹಾಸ್ಯ ಚಕ್ರವರ್ತಿ ಅವರು ನಾಜಕಯ್ಯ, ಆ ಶಿರಣ್ಣಯ್ಯವರು ನಾಜಕಯ್ಯ, ಕೆ ಹಿರಣ್ಣಯ್ಯವರು ನಾಜಕಯ್ಯ. ಅವ್ರ ಪಾದಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಕೊನೆಯ ದೃಶ್ಯದಲ್ಲಿ ಇನ್ನೊಂದು ದೃಶ್ಯ ಇದೆ ಅನ್ನುವಾಗ ಹೇಳ್ಕೊಂಬಂದ್ಬಿಡ್ತಾರೆ ಪೊಲೀಸರು. ಲೇ ಕುಡಿಬೇಡ ಕಣ ನಾಜಕಯ್ಯ, ಕುಡಿಬೇಡ, ಕುಡ್ತಾ ಕೆಡ್ದು ಕಣ. ನೋಡ್ತಾನೆ ಈಗ ಅವನು ನಾಜಕಯ್ಯ, ನೋಡಿ ಯಾವ್ದು ಕೆಟ್ಟದು ಸ್ವಾಮಿ, ಬೋಲೋಕ್ದ ಅಮೃತ ಇದು, ಬೋಲೋಕ್ದ ಅಮೃತ ಅಂತ ಹಾಡ್ತಾನೆ. ಸುಖವೀವ ಸುರ ಪಾನವಿದೆ ಸ್ವರ್ಗ ಸಮಾನ, ತೆಗೆದಾಡಿಸಿ ತಲೆ ದೂಗುತ್ತೆ ತಡ ಕಾಡಿ ಸುಖವೀವ ಸುರ ಪಾನವಿದೆ ಸುರಿಸುವನು ತೆಗೆದ ನನ್ನ ತಂಪಿನ ಬರು
ಕಲಿಸಿ ಪರಿಮಾಡಿದ ಜ್ಞಾನ ನರಲೋಕದೊಳಗೆ ತಂದಿರುವಿ ಅಮೃತ ಪಾನ ಬರಿ ಮಾತಿನ ಜನರಂಥರಿವರು ನಮ್ಮ ವಿಮಾನ ನಮ್ಮ ಇಂಡಿಯಾದೊಳಗೆಲ್ಲರಿಗಿದು ದೈವ ಸಮಾನ ನನ್ನ ತೊಪ್ಪಿನ ಪಾನ ಬರು ಎಂಬಿನ ಗಾನ ಸುಖವೀ ಮಾರಿಸಿ ಮನದಾಶೆಯ ಸಲ್ಲಿಸಿ ಎಡಗಳಿಗುಳಿದ ಸಾಲಕ್ಕೆ ಸನ್ಯಾಸವ ಕೊಡಿಸಿ ಬಹು ರೋಗದ ಋಣ ಬಾಧೆಗಳು ನಮ್ಮನ್ನು ಇರಿಸಿ ಪರಲೋಕಕ್ಕೆ ಕರೆದಲ್ಲ Government is welcome its increasing income, best possible balancing price to nation. Nobody should suspect my notification, but nobody should suspect my notification. If anybody wants anything else, if anybody wants anything else, let him question my gratification. Sukavivasura panavide surge samanam. ಈ ಹಾಡು ಕೇಳಕ್ಕೆ ಏನು ಈ ಹಾಡಿನಲ್ಲಿ ಎಂತ ಸಾಹಿತ್ಯ ಇದೆ ನೋಡಿ, ಅದರಲ್ಲಿ ಕೆ ಹಿರಣ್ಣನವರು ವರಕವಿ ರಂಗಭೂಮಿಗೆ ಅವರು ಬರೆದ ಸಾಹಿತ್ಯ ಇದೆ. ಈಗ ಮುಂದೆ ಹೊರಟೋಗ್ಬಿಡೋಣ, ಈಗ ಒಂದು ಪೌರಾಣಿಕ ನಾಟಕಕ್ಕೆ ಹೋಗ್ಬಿಡೋಣ. ನಾಟಕ ರಾಜಾ ವಿಕ್ರಮ. ಶಿವನನ್ನು ಕಂಡು ಹಾಡ್ತಕ್ಕಂಥ ಈ ದಿವ್ಯವಾದ ಗೀತೆ. ಕಂಡೇ ನಟರಾಜನ ಕರುಣಾಕರ ಶಿವನಾಗ, ಕಂಡೇ ನಟರಾಜನ, ಕಂಡೇ ಮುಪ್ಪುರವನು ಗೆಲಿದವನ, ಶಾಸ್ತ್ರಿಗಳ ರಚನೆ. ನಮ್ಮ ಗುರುಗಳಾದಂಥ ಆರ್ ಪರಮಶಿವನ್ ಅವರ ಸಂಗೀತ ನಿರ್ದೇಶನ ಬೆಟ್ಟದ ಗೌರಿ ಅಂತ ಸಿನಿಮಾ, ಆನಂತರ ಅದು ಅಡುಗೆ ಬಿಟ್ಟ ನಾಟಕ. ಆ ನಾಟಕದಲ್ಲಿ ಆಡ್ತಕ್ಕಂಥ ಒಂದು ಹಾಸ್ಯದ ಮೆಡುಗುವನ ಗೀತೆ. ಮಾತು ಬಲ್ಲೋರೆಲ್ಲ ಒಳ್ಳೆ ಮನುಷ್ಯರಲ್ಲ, ಸೋತು ನಡೆಯೋರೆಲ್ಲ ತಾಳಿ ಬಾಳೋರಲ್ಲ. ಮಾತು ಬಲ್ಲೋರೆಲ್ಲ ಒಳ್ಳೆ ಮನುಷ್ಯರಲ್ಲ, ಭಾಷಣ ಬಿಗಿಯೋರೆಲ್ಲ ದೇಶ ಆಳೋದಿಲ್ಲ, ಭಾಷಣ ಬಿಗಿಯೋರೆಲ್ಲ ದೇಶ ಆಳೋದಿಲ್ಲ, ವೇಷ ಹಾಕೋರೆಲ್ಲ ವೇಷ ಹಾಕೋರೆಲ್ಲ
ಪ್ರೀತಿ ಮಾಡೋರೆಲ್ಲ ಪ್ರೀತಿ ಮಾಡೋರೆಲ್ಲ ತಾಳಿ ಕಟ್ಟೋದಿಲ್ಲ ಪ್ರೀತಿ ಮಾಡೋರೆಲ್ಲ ತಾಳಿ ಕಟ್ಟೋದಿಲ್ಲ ಮಾತು ಬಂದೋರೆಲ್ಲ ಒಳ್ಳೆ ಮನುಷ್ಯರಲ್ಲ ಇನ್ನೊಂದು ನಟ ಭಯಂಕರ ಗಂಗಾಧರ ರಾಯರು ಅವ್ರನ್ನ ಸಮಸಮನಾಗಿ ಇದ್ದವರು ಸಿಂಗಾನಲ್ಲೂರು ಪುಟ್ಟಸ್ವಾಮಿಯನು ಅವರೇ ನಮ್ಮ ಅಣ್ಣ ಅವರ ಪೂಜ್ಯ ತಂದೆಯವರು ಪೂಜ್ಯ ತಂದೆಯವರು ಪರಮ ಪೂಜ್ಯ ತಂದೆಯವರು ಅವರು ಕೂಡ ದೈತ್ಯ ಪಾತ್ರಗಳಲ್ಲಿ ದೈತ್ಯ ಕಂಠೀರವ ಅಂತ ಅವ್ರಿಗೆ ಹೆಸರು ದೈತ್ಯ ಕಂಠೀರವ ಗುಬ್ಬಿ ಕಂಪ್ನಿನಲ್ಲಿ ಆ ಬ್ರಾಂಚ್ ಕಂಪ್ನಿನಲ್ಲಿ ಅವರು ಶಿವಜಲಂಧರ ನಾಟಕದಲ್ಲಿ ಜಲಂಧರನ ಪಾತ್ರ ಮಾಡ್ತಾ ಇದ್ರು ಆ ನಾಟಕದ ಒಂದು ದಿವ್ಯವಾದ ಗೀತೆ ನೋಡಿ ಇದು ಹೇಗಿದೆ ಅಂತ ತಾವೆಲ್ಲ ಸಂಭ್ರಮಿಸಬೇಕು ಸಂತೋಷ ಪಡಬೇಕು ಯಾಕೆ ಇದ್ರು ರಂಗಗೀತೆಗಳ ಗಾಯನ ಸಂಭ್ರಮ ಇದು ಆ ನೋಡಿ ಇದು ಹಾಡಾಗಿದೆ ಏನು ನೋಡಿ ಗಂಗಾಧರ ರಾಯರು ಸಿಂಗನೂರು ಪುಟ್ಟಸ್ವಾಮಿಯವ್ರನ್ನ ಇವತ್ತು ಜ್ಞಾಪಿಸ್ಕೊಳ್ತಾ ಇದ್ದೀವಿ ರಂಗ ಗಾಯನ ಸಂಭ್ರಮ ಈ ವೃತ್ತಿ ಕಂಪನಿಗಳ ನಾಟಕಗಳ ಸಂಭ್ರಮದಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದೇವೆ ಅವರ ಪಾದಕ್ಕೆಲ್ಲ ಅನಂತ ನಮಸ್ಕಾರಗಳು ನಾನು ಆ ಮಹನೀಯರು ಕನ್ನಡ ರಂಗಭೂಮಿಯನ್ನು ಕಟ್ಟಿ ಬೆಳೆಸಿ ನಮ್ಮನ್ನಂಥವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದು ಕೂತ್ಕೊಂಡು ಹಾಡೋದಕ್ಕೆ ಅವರ ಆಶೀರ್ವಾದ ಅವರ ಕಿರಣಗಳೇ ನಮಗೆ ಕಾರಣ ಅಂತ ಹೇಳ್ತಾ ಮುಂದಿನ ಹಾಡಿಕೊಟ್ಟು ಹೋಗ್ಬಿಡ್ತೀನಿ ಆ ನಾಟಕ ಭಕ್ತ ಕನಕದಾಸ ಸಮಯ ಬಹಳ ಅಮೂಲ್ಯ ಒಂದು ಒಂದು ಚರಣ ಹಾಡ್ತೇನೆ ಕಾರಣ ನನ್ನ ಗುರುಗಳು ಕಟ್ಟಿದಂತಹ ನಾಟಕ ಇದು ಭಕ್ತ ಕನಕದಾಸ ಅವರೇ ಕನಕದಾಸನ ಪಾತ್ರ ನಾನು ಪುರಂದ್ರದಾಸ ಇವತ್ತು ಜ್ಞಾಪಿಸ್ಕೋತೀನಿ ಒಬ್ಬ ತಿಗುಪ್ಪೆ ಕೃಷ್ಣಮೂರ್ತಿ ಅಂತ ಇದ್ದ ಅವನಿಲ್ಲ ಈಗ ಅವನು ಆ ಪಾತ್ರ ಮಾಡ್ತಿದ್ದು ನನ್ನ ಗೆಳೆಯ ಅವರೆಲ್ಲ ಮಾಡ್ತಾ ಇದ್ದೀವಿ ನಮ್ಮ ಗುರುಗಳ ಜೊತೆಲಿ ಇದ್ದಿದ್ದೆ ಸಂಭ್ರಮ ರೀ ಹಾಂ ಅವ್ರು ಎನ್ಸೈಕ್ಲೋಪೀಡಿಯ ಅಂತಾರಲ್ಲ ಹಂಗೆ ಅವರು ಹುಡುಗಾಟಲ್ಲ ಅವರು ಅವ್ರು ಕಟ್ಟಿದಂಥ ರಾಗ ಸಂಯೋಜನೆ ಮಾಡಿದಂಥ ಕನಕದಾಸರ ಕೃತಿ ಇದು ಕನಕದಾಸರು ಸಾದ ಜಿಗ್ವೆಗೆ ಹರಿದೀ
ಇಂದನ್ನ ಜೀವಕ್ಕೆ ಸಕಲ ಸಂಪದ ಇಂದನ್ನ ಜೀವಕ್ಕೆ ಕ್ಷೇತ್ರ ಗುಬ್ಬಿ ಇಲ್ಲಿ ಕುಳಿತು ಯಜಮಾನರನ್ನು ನಾನು ಜ್ಞಾಪಿಸ್ಕೊಳ್ಳದೆ ಹೋದರೆ ಅದಕ್ಕಿಂತ ಅಪಚಾರ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಾಟಕ ರತ್ನ ಪದ್ಮಶ್ರೀ ಗುಬ್ಬಿ ವೀರಣ್ಣನ ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಮನೆಯ ನಾಟಕ ತುಮಕೂರಿನಲ್ಲಿ 1963 ನಾನು ನೋಡಿದೆ. ಕಳ್ಳ ರಂಗಭೂಮಿಯ ನಿಜವಾದ ಕಳ್ಳ ಅವರು, ರಂಗಭೂಮಿಯ ನಿಜವಾದ ಕಳ್ಳ ಯಜಮಾನರು. ಅವರು ಸೀರಿಗೆ ಬಂದರೆ ಸಾಕು ಜನ ಓಹೋ ಮಿತಿ ಮೀರಿದಡೆ ಸುರತೀರಿದ ಪೊಲೀಸಿನ ಮನೆ ಮಿತಿ ಮೀರಿದಡೆ ಸುರತೀರಿದ ಪೊಲೀಸಿನ ಮನೆ ಮಿತಿ ಮೀರಿದಡೆ ಸುರತೀರಿದ ಪೊಲೀಸಿನ ಮನೆ ಮಿತಿ ಮೀರಿದಡೆ ಸುರತೀರಿದಡೆ ಪೊಲೀಸಿನ ಮನೆ ಪ್ರಾಂತೀಯ ಬಾಟಲನ್ನು ತರಿಸಿ ಸೇಂದ್ರೀಯ ಅದರೊಳಗೆ ಬೆರೆಸಿ ಪ್ರಾಂತೀಯ ಬಾಟಲನ್ನು ತರಿಸಿ ಸೇಂದ್ರೀಯ ಅದರೊಳಗೆ ಬೆರೆಸಿ ಬೂಂದಿಯ ಪಟ್ಟವನ್ನು ತರಿಸಿ ಅವರ ಮಧ್ಯದಲ್ಲಿ ನೆಲೆಸಿ ದಾನವರ ಮಧ್ಯದಲ್ಲಿ ನೆಲೆಸಿ ದಾನವರ ಮಧ್ಯದಲ್ಲಿ ನೆಲೆಸಿ ಬಂದವರನ್ನೆಲ್ಲ ಆಧರಿಸಿ ದಾನವರ ಮಧ್ಯದಲ್ಲಿ ನೆಲೆಸಿ ಬಂದವರನ್ನೆಲ್ಲ ಆಧರಿಸಿ ಅವರಿಗೆ ನಾವು ಕುಡಿಸಿ ಇವರಿಗೆ ಅವರು ಕುಡಿಸಿ ಅವರಿಗೆ ಇವರು ಕುಡಿಸಿ ಇವರಿಗೆ ಅವರು ಕುಡಿಸಿ ನೀವು ಲಗಾಯಿಸಿ ನಾವು ಮೂಲಕ ಹೆಂಗೆ ಕುಡಿದರೆ ಬರುವ ನೀವು ಲಗಾಯಿಸಿ ನಾವು ಮೂಲಕ ಹೆಂಗೆ ಕುಡಿದರೆ ಬರುವ ಗುಬ್ಬಿ ಕಂಪನಿಯ ಇನ್ನೊಂದು ಮಹೋನ್ನತ ಪೌರಾಣಿಕ ನಾಟಕ ಅಂದ್ರೆ ತೋರಣಗಲ್ ರಾಜಾರಾಯರು ಬರ್ತಿದ್ರು. ಕ್ಯಾಂಪ್ ಕ್ಲೋಸ್ ನಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ಹಾಕಿ ಹೋಳಿಗೆ ಊಟ ಬಡಿಸಿ ಕಲಾವಿದರಿಗೆಲ್ಲ ಕೈ ತುಂಬ ದುಡ್ಡು ಕೊಟ್ಟು ಊರಿಗೆ ಕಳಿಸಿ ಮುಂದಿನ ಕ್ಯಾಂಪಿಗೆ ಬನ್ನಿ ಅಂತ ಹೇಳ್ತಿದ್ದಂತಹ ಸಂಪ್ರದಾಯ ಗುಬ್ಬಿ ಕಂಪನಿಯದು ಕೊನೆಯ ನಾಟಕ ಸಂಪೂರ್ಣ ರಾಮಾಯಣ. ಆ ಕ್ಯಾಂಪ್ನಲ್ಲಿ ಆಂಜನೇಯನ ಪಾತ್ರ ಏನು ಮಹೋನ್ನತವಾದ ಪಾತ್ರ. ಪಚ್ಚಲಿಂಗಣ್ಣವರು ಅವರೊಬ್ಬೊಬ್ಬರಲ್ಲ ಅರಳೆ ವೆಂಕಟಾಚಲಯ್ಯನವರು ಬಿ ಪಿ ರಾಜಮ್ಮಕ್ಕ ಅಯ್ಯಚ್ಯುತರಾಯರು ಇವರೆಲ್ಲ ಆಂಜನೇಯನ ಪಾತ್ರ. ಇನ್ನೊಂದು ಮಹತ್ತರವಾದ ವಿಷಯ ಸುಬ್ಬಯ್ಯನಾಡವರ ಕಂಪನಿಗಳಲ್ಲಿ ಅಣ್ಣವರು ಕೂಡ ಆಂಜನೇಯನ ಪಾತ್ರ ನಾಟಕದಲ್ಲಿ ಇವೆಲ್ಲ ಇತಿಹಾಸದಲ್ಲಿ ದಾಖಲೆ ಇದೆ. ಆಂಜನೇಯ ಸಮುದ್ರವನ್ನು ನೋಡ್ತಾನೆ. ಶರಯೋಜನ ವಿಸ್ತೀರ್ಣ ಶರದಿ ಹದ್ದಿನಾಕಾರವಾಗಿ ಹಾರಬೇಕು ನೋಡಿ ಬಂದು ಅಲಂಕಾರಪಟ್ಟಣದ ವೈಭವವನ್ನು ನೋಡ್ತಾನೆ. ಸುರಕುಲಂ ಹಿಂಸಿಸಿ ನಿಷ್ಕರುಣಂ ತಾನೆನಿಸಿ ಜಗವ ಭಾವಿಸುತ್ತಿರುವ ದುರುಳದ ಶಸ್ಯನ ಪುರಮಿದಂ ನಿರೂಪಿಸಿದೆ ವಿನುತ ಶ್ರೀರಾಮಚಂದ್ರನ ದಯದಿ. ರಾಮ ರಾಮ ಚಂಡದಾನವ ಮಂಡಲೇಂದ್ರನ
ಕೇಳೋದಕ್ಕೆ ಪ್ರೇಕ್ಷಕರು ರಂಗಮಂದಿರು ತುಂಬ ತುಂಬಿರ್ತಿದ್ರು. ರಾತ್ರಿ 10 ಗಂಟೆಗೆ ಪ್ರಾರಂಭವಾದ ರಾಮಾಯಣ ನಾಟಕ ಬೆಳಗಿನ 6 ಗಂಟೆವರೆಗೂ ಆಗೋದು, 4 ಗಂಟೆಗೆ ಅಶೋಕವನ ಬರೋದು. ಏನು ಆಂಜನೇಯ ಅಶೋಕವನ, ಅಯ್ಯೋ ರಮನು ಎಲ್ಲ ಚಲುವನೆ ಔಮಯ್ಯ ಅಂದ್ರೆ ಒಂದು ಆನಂದವೇ ಆನಂದ. ಆ ವೃತ್ತಿ ಕಂಪನಿಯ ಮಹೋನ್ನತ ನಾಟಕಗಳ ಸಂಭ್ರಮ, ಇದಕ್ಕಿಂತ ಮಿಗಿಲಾದ ಪುಣ್ಯ ನಮಗಿನ್ನೇನಿದೆ ಸ್ವಾಮಿ? ನಾವು ಕೇಳಬೇಕು ಹಾಡುಗಳನ್ನು, ಕೇಳಬೇಕು. ಒಂದು ನಾಟಕದ ಹಾಡನ್ನು ಸರಿಯಾಗಿ ಕೇಳಿಬಿಟ್ರೆ 5 ವರ್ಷ ಆಯಸ್ಸು. ಆ ಈ ಕೊರೋನಾದಲ್ಲಿ ನಾಟಕದ ಹಾಡುಗಳನ್ನು ಕೇಳಿ, ಎಲ್ಲೆಲ್ಲಿ ರಂಗಗೀತೆಗಳಾಗುತ್ತೋ ಅಲ್ಲಿಗೆಲ್ಲ ಹೋಗಿ. ಯಾವುದೇ ಆಗಿರಲಿ, ಹವ್ಯಾಸ ರಂಗಭೂಮಿ ಆಗಿರಲಿ, ಪೌರಾಣಿಕ ರಂಗಭೂಮಿ ಆಗಿರಲಿ, ಗ್ರಾಮೀಣ ರಂಗಭೂಮಿ ಆಗಿರಲಿ, ಜನಪದ ರಂಗಭೂಮಿ ಆಗಿರಲಿ, ರಂಗಭೂಮಿ ಎನ್ನುವ ಹೆಸರಿನ ಯಾವುದಕ್ಕೂ ಇಲ್ಲ ತಿಳ್ಕೊಂಡ್ಬಿಡ್ಬೇಕು ನಾವು. ಸಂಗೀತಕ್ಕೆ ಸಂಗೀತ ಭೂಮಿ ಇಲ್ಲ, ಸಾಹಿತ್ಯಕ್ಕೆ ಸಾಹಿತ್ಯ ಭೂಮಿ ಅಂತ ಇಲ್ಲ, ಹರಿಕತೆಗೆ ಹರಿಕತೆ ಭೂಮಿ ಅಂತ ಇಲ್ಲ, ಜನಪದಕ್ಕೆ ಭೂಮಿ ಅಂತ ಇರೋದು ರಂಗಭೂಮಿಗೆ. ಆ ಅದರಿಂದ ನಾವು ರಂಗಭೂಮಿಯ ಸಣ್ಣ ಸಣ್ಣ ದೊಡ್ಡದವರು ಎಲ್ಲ ಪ್ರತಸ್ಮರಣೆಯನ್ನು ಜ್ಞಾಪಿಸ್ಕೊಂಡು ಹಾಡ್ತೇವೆ. ಈಗ ಮುಂದೆ ಇನ್ನೊಂದು ಹಾಡು ಕೊಟ್ಟೋಗ್ಬಿಟ್ಟು ನಮ್ಮೂರು ಪಕ್ಕದಲ್ಲಿ ಅಭಿನವ ಶಿಖಾಮಣಿ ಎಂ ಸುಬ್ರಾಯರು ಅಂತ ಇದ್ದರು, ಅವ್ರ ಹತ್ರ ನಾನು ಲಕ್ಷ್ಮಣನ ಪಾಠ ಮಾಡ್ತೇನೆ. ಲಕ್ಷ್ಮಣನ ಪಾಠ ನನಗೆ ಕಾಯಂ. ಅವ್ರ ಹತ್ರನೂ ಲಕ್ಷ್ಮಣ, ಗುರುರಾಜ ನಾಯ್ಡು ಅವ್ರ ಹತ್ರನೂ ಲಕ್ಷ್ಮಣ, ಅವ್ರ ಹತ್ರ ಅಂತೂ ಅವರಿರೋವರೆಗೂ ನಾನೇ ಪರ್ಮನೆಂಟ್ ಲಕ್ಷ್ಮಣ ಆಗ್ಬಿಟ್ಟಿದ್ದೆ ರಾಮಾಯಣ ನಾಟಕದಲ್ಲಿ. ಅಷ್ಟು ಚೆನ್ನಾಗಿ ಅವ್ರು ಹೇಳ್ಕೊಡೋರು ನಾಟಕದಲ್ಲಿ ಪಾಠದಿಂದ. ಅಕ್ಷರಕ್ಕೆ ಲಕ್ಷ ವಿದ್ಯೆಗಳನ್ನು ಕಲಿಸಿ, ಅಕಾರ ಉಕಾರ ಮಕಾರಗಳ ಲಕ್ಷಣಾಕ್ಷರಗಳನ್ನು ತಿದ್ದಿ, ಓಂಕಾರ ನಾದದ ಝಂಕಾರ ಹರಿಸಿ, ಜಡರ ಪ್ರೌಢರ ಮಾಡಿದ ಪರ್ವತ ಪೌನಿಷ್ಠ ಗರಿಷ್ಠ ಶ್ರೇಷ್ಠ ವಸಿಷ್ಠ ಅನ್ನೋದು ಇದು ಇದು ಕತೆ ಅವರು. ಅಕ್ಷರ ಕ್ಷತ್ರಮಯ ವಕ್ಷಾಂತರಿಕ್ಷದ ಅಕ್ಷೀರ ಸಾಗರದ ಕಿಶೋರ ಶಶಿಯಂತೆ ಸೇವಾ ಅನ್ನೋರು ಅದು ಗುರುರಾಜ ನಾಯ್ಡು. ಅದರಿಂದ ಈಗ ನಾವು ಒಂದು ಸುಬ್ಬಯ್ಯನಾಯ್ಡುರವರ ಕಂಪನಿಯ ಅಂಬರೀಷ ನಾಟಕದ ಒಂದು ಹಾಡು. ಇದು ಅಪರೂಪವಾದ ಹಾಡು, ನಿಮ್ಗೆ ಒಪ್ಪಿಸ್ಬಿಡ್ತೇನೆ. ನನಗೆ ನಾನೇನಂತ ಪ್ರಾಜ್ಞನೆಲ್ಲ ದೊಡ್ಡವನ್ನೆಲ್ಲ ಎಲ್ಲ ಹಿಂದೆ ಹೋಗುವವರ ಮುಂದೆ ಹೋಗುವವ್ರ ಹಿಂದೆ, ಹಿಂದೆ ಬರೋರು ಮುಂದೆ, ಅಷ್ಟೇ ನಮ್ಮದು. ಮುಂದೆ ಹೋಗೋರು ಹಿಂದೆ, ಹಿಂದೆ ಬರೋರು ಮುಂದೆ, ಹಂಗೆ ಹೋಗ್ತಾ ಇರೋದಪ್ಪ ಅಷ್ಟೇ. ಎಷ್ಟು ದಿನ ಇರ್ತೀವಿ? ಕೊರೋನಾ ಗೆದ್ದುಬಿಟ್ರೆ ಸಾಕು. ಹಾಂ, ಪರಮಾತ್ಮ ಸಾಧಕರ ಕುಲ ಕೇಳ್ವರೆ, ಪರಮಾತ್ಮ ಮಾನವ ಜಾತಿ ತಾನು ಒಂದೇ ವಲಂಬನ್ನು
ಆತನೆ ನಮ್ಮ ನಾಟಕಕಾರರು ಪರಮಾತ್ಮ ಸಾಧಕರ ಕುಲಕೇಂದ್ರನೆ ಪರಮಾತ್ಮ ನಾವ ಕುಲ ಎಂದಾರು ಕೇಳವರೇ ಸುಬ್ಬಯ್ಯನಾಯ್ಡು ಅಂಬರೀಷನ್ ಪಾಠ ಹಾಕೋ ಬಂದ್ಬಿಟ್ಟು ಅಲ್ಲೇ ವಿಷ್ಣುವಿನ ಮೂರ್ತಿಯನ್ನು ಆ ತೊಟ್ಟಲಲ್ಲಿ ಇಟ್ಬಿಟ್ಟು ಆ ತೂಗುತ್ತಾ ಆ ಪಕ್ಕದಲ್ಲಿ ಆ ಪದ್ಮಾವತ್ ನಿಲ್ಲಿಸ್ಕೊಂಡು ಹಾಡ್ತಾ ಇದ್ದಂತ ಹಾಡು ಅಣ್ಣಾವ್ರೇ ರಮಾಕಾಂತ ಅಣ್ಣಾವ್ರ ರಮಾಕಾಂತ ಲೋಕಸುಖ ಇವೆಲ್ಲ ಹಾಡ್ತಾ ಇದ್ರು ಅಯ್ಯೋ ಅಯ್ಯೋ ಅದೊಂದು ವೈಭವ ರಂಗ ವೈಭವ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನನಗನ್ನಿಸುತ್ತೆ ವೃತ್ತಿ ರಂಗಭೂಮಿ ಮತ್ತೆ ವೈಭವದತ್ತ ಅಂತ ಒಂದು ಒಂದು ಯೋಜನೆ ಅದು ನನ್ನ ವಿನಂತಿ ನಾಟಕ ಅಕಾಡೆಮಿಗಳಿಗೆ ಎಲ್ರಿಗೂ ವಿನಂತಿ ನಾನು ಎಲ್ಲ ಮಹನೀಯರಿಗೆ ಎಲ್ಲ ಹಿರಿಯರಿಗೆ ನನಗೆ ಮಾರ್ಗದರ್ಶಕರಿಗೆ ನನಗೆ ಹಿರಿಯರಿಗೆ ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೆ ಪ್ರಜಾವಾಣಿ ಬೆಳಗಕ್ಕೆ ನಾನು ಒಂದು ವಿನಂತಿ ಮಾಡ್ತೇನೆ ವೃತ್ತಿ ರಂಗಭೂಮಿ ಮತ್ತೆ ವೈಭವದತ್ತ ಅಂತ ಆಗ್ಬೇಕು ಅದು ಹಾಗಾದಾಗಲೇ ಈ ಹಾಡುಗಳೆಲ್ಲ ಮತ್ತೆ ಬರೋದು ಸಾಧ್ಯ ನಮ್ಮ ಗುರುಗಳು ಪರಮಣ್ಣವರು ಇರೋವಾಗಲೇ ಸಾವಿರಾರು ಹಾಡುಗಳನ್ನು ಮಾಡಿಬಿಟ್ಟಿದ್ದಾರೆ ಅವರು ಸಾವಿರಾರು ಅದೊಂದು ಎನ್ಸೈಕ್ಲೋಪೀಡಿಯ ಅವರ ಹತ್ರ ಬೆಳೆದವರು ನಾವೆಲ್ಲ ನಾರಾಯಣದಾಸರು ತುಮಕೂರಿನ ರಾಮನಾಥ ರಾಯರು ದೇಸಾಣಿ ಚಂದ್ರಣ್ಣವರು ಹಾರ್ಮೋನಿಯಂ ಚಂದ್ರಣ್ಣನವರು ನರಸಿಂಹಮೂರ್ತಿಯವರು ಕಾಮಸಂದ್ರ ಸೀನಪ್ಪನವರು ಮಗ ಮಹದೇವ ಶಾಸ್ತ್ರಿಗಳು ಕೃಷ್ಣರಾಯರು ಯಾರನ್ನು ಜ್ಞಾಪಿಸ್ಕೊಳ್ಳಿ ಅವ್ರ ಪಾದಕ್ಕೆಲ್ಲ ಕೋಟಿ 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 ನಮಸ್ಕಾರ ಮುಂದಕ್ಕೆ ಹೋಗ್ಬಿಡೋಣ ಸಮಯ ಹತ್ತಿರಕ್ಕೆ ಬರ್ತಾ ಇದೆ ಈಗ ಬನ್ನಿ ಈಗ ಸುಭದ್ರಾ ಪ್ರಣಯ ನಾಟಕ ನಿನಗಾಗಿ ನಾನಂತೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಗುಬ್ಬಿ ವೀರನ ಟ್ರಸ್ಟ್ಗೆ ಆ ಟ್ರಸ್ಟ್ ನಮ್ಮನ್ನು ಕಾಪಾಡ್ತಾ ಇದೆ ನಮ್ಮ ತುಮಕೂರಿಗೆ ಮಾತ್ರವಲ್ಲ ಇಡೀ ಕರ್ನಾಟಕಕ್ಕೆ ಶೋಭೆ ಈ ಥಿಯೇಟ್ರು ಈ ಥಿಯೇಟ್ರ್ನಲ್ಲಿ ಅವಕಾಶ ಕೊಟ್ಟಂತಹ ಗುಬ್ಬಿ ವೀರನ ಟ್ರಸ್ಟ್ಗೆ ಅಲ್ಲಿನ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಕಾರ್ಯದರ್ಶಿಗಳಿಗೆ ಎಲ್ಲ ಅನಂತಾನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಅವರಿಗೆ ಸಲ್ಲಿಸ್ತೇನೆ ಆಡಳಿತಾಧಿಕಾರಿಗಳು ಬಂದು ಇಲ್ಲಿ ನಿಂತು ಈ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ನಾನು ವಂದನೆಯನ್ನು ಮಾಡ್ತೇನೆ ಎಲ್ರಿಗೂ ಕೂಡ ಘನತೆವೆತ್ತ ಸದಸ್ಯರುಗಳಿಗೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ವಿನೀತಪೂರ್ವಕ ನಮಸ್ಕಾರಗಳನ್ನು ಮಾಡಿ ವೃತ್ತಿ ರಂಗಭೂಮಿ ಮುಡಿಯಲಿ ಅಂತ ಹೇಳ್ತಾ ನಾಟಕದ ಮಂಗಳದಿಂದಲೇ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ ನಾಟಕದ ಮಂಗಳ ಇದು ಶುಭ ವಿಭಕರ ನಿಲ್ಲಿಸುದೇವ ನಡ್ಕೊಂಡು ನಿತ್ಯ ಹೋಗ್ತಾ ಇರಲಿ ಇದನ್ನು ಆಗಾಗ ಎಲ್ಲ ಆಯೋಜಕರು ಮಾಡ್ತಾ ಇರಲಿ
ಪ್ರಜಾವಾಣಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನನಗೆ ಕಾರ್ಯಕ್ರಮವನ್ನು ಮಾಡಲು ಸಹಕಾರ ಮಾಡಿದಂಥ ಎಲ್ಲ ಪುಣ್ಯಾತ್ಮರ ಪಾದಾರವಿಂದಗಳಿಗೆ ಬರಮಾಡ್ತೇನೆ. ಇದು ಲಕ್ಷ್ಮಣದಾಸರ ವಿನೀತ ನಮಸ್ಕಾರಗಳು. ನನ್ನ ಜೊತೆಯಲ್ಲಿ ಹಾರ್ಮೋನಿಯಂ ಮಾತನಾಡಿದಂಥ ಪ್ರಸಿದ್ಧ ಹಾರ್ಮೋನಿಯಂ ವಿದ್ವಾಂಸರಾದಂಥ ಬಿ ಎಸ್ ಶ್ರೀನಿವಾಸಮೂರ್ತಿಯವರಿಗೆ ತಬಲಾನುಡಿಸಿದಂಥ ಚಿರಂಜೀವಿ ವಿದ್ವಾನ್ ನರೇಂದ್ರ ಕುಮಾರ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇನೆ. ಕೊರೋನಾ ನಾಶವಾಗಲಿ, ಜಗತ್ತಿಗೆ ಮಂಗಳವಾಗಲಿ, ರಂಗಭೂಮಿ ಉಳಿಯಿತು.